ಅಬವು ಬೇಡ ಹರಿದಿನ ಬೇಡ ಹೆಂಡತಿ ಮಕ್ಕಳು ಬೇಡವೇ ಬೇಡ ಅಬವು ಬೇಡ ಹರಿದಿನ ಬೇಡ ಹೆಂಡತಿ ಮಕ್ಕಳು ಬೇಡವೇ ಬೇಡ ಕಾಡ್ಸನು ಆಡಿ ದುಡ್ಡನು ಸೋತು ಚೆನ್ನಾಗಿ ಕುಡಿದು ಇಲ್ಲಿ ಬಿದ್ದಿಹನು ನೋಡ ಚೆನ್ನಾ ಏನು ನಿಂದು ವ್ಯವಸ್ಥೆ ಐವತ್ತು ಸಾವಿರ ರೂಪಾಯಿ ಸೋತ್ಬಿಟ್ಟಿದ್ದೇನೆ ಏಯ್ ನೀನ್ 50,000 ರೂಪಾಯಿ ನಿನ್ ಮನೆಯಲ್ಲಿ ಹಬ್ಬ ಮಾಡಿರೋದೇನೋ ನಿನ್ ಮನೆಯವ್ರ ಗತಿ ಏನೋ ಯಾವ ಮನೇನು ಬೇಡ ಯಾವ ಹೆಂಡತಿನೂ ಬೇಡ ಯಾವ ಮಕ್ಕಳು ಬೇಡ ಯಾವ ಹಬ್ಬನು ಬೇಡ ಯಾವ ಒಬ್ಬಟ್ಟು ಬೇಡ ಏಯ್ ಹಬ್ಬ ನೀನೇ ಮಾಡ್ಕೋವಾಗ ನೀ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ ವರ್ಷಕ್ಕೊಂದ್ಸಲಿ ಹಬ್ಬ ಬರ್ತದೆ ಹಿಂಗ್ ಕುಡ್ದ್ಬಿಟ್ಟು ದುಡ್ಡು ಸೋತ್ಬಿಟ್ಟು ಹಿಂಗ್ ಸಾಯ್ತಾವನಲ್ಲ ಈ ಚೆನ್ನ ಕರ್ಮ ತಾಲೂಕಿನ ಪ್ರಿಯ ವೀಕ್ಷಕರೇ ನೀವು ಚೆನ್ನನ್ನ ನೋಡಿದ್ರಲ್ಲ ಚಂದ್ರಮಾನ ಯುಗಾದಿ ಹಬ್ಬವು ನಿಮ್ಮೆಲ್ಲರಿಗೂ ಒಳಿತನ್ನ ತರಲಿ ಶುಭ ದಿನವನ್ನು ತಂದುಕೊಡಲಿ ಈ ಚೆನ್ನನಂತೆ ಆಗುವುದು ಬೇಡ ತಾವುಗಳೆಲ್ಲರೂ ಕುಟುಂಬದ ಜೊತೆಗೂಡಿ ಹಬ್ಬವನ್ನು ಆಚರಿಸಿ ಹಬ್ಬದ ಸಡಗರವನ್ನು ಆಚರಿಸಿ ಸಂತಸದಿಂದ ಇರಿ ಎಂದು ಕೃಷ್ಣಮೂರ್ತಿ ಲಕ್ಷ್ಮೀಪುರ ಒಡಕೆ ಹೊಸಳ್ಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ದಿನ ತಮ್ಮ ಜೊತೆ ಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ತಾಲೂಕಿನ ಕಣ್ಮಣಿ ಆಸಾಕಿರಣ ಸಿಪಿ ಯೋಗೇಶ್ವರರವರು ಜನಪ್ರಿಯ ಶಾಸಕರು ನಮ್ಮೊಂದಿಗೆ ಇದ್ದಾರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತೇನೆ ಈ ಚೆನ್ನನಂತೆ ಆಗುವುದು ಬೇಡ ಮದ್ಯಪಾನದಿಂದ ಹಾಗೂ ದುಶ್ಚಟದಿಂದ ದೂರವಿದ್ದು ಹಬ್ಬವನ್ನು ಸಂತಸದಿಂದ ಆಚರಿಸಿ ಯುಗಾದಿ ಚಂದ್ರಮಾಸ ಯುಗಾದಿಯನ್ನು ತಾಲೂಕಿನ ಸಮಸ್ತ ಜನಗಳು ಕೂಡ ಆಚರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಿಮಗೆ ಶುಭ ಕೋರುವುದಕ್ಕೆ ರೆಡಿ ಇದ್ದಾರೆ ವೀಕ್ಷಿಸೋಣ ಬನ್ನಿ ಚನ್ನಪಟ್ಟಣದ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ತಾಲೂಕಿನ ಮಹಾಜನತೆಗೆ ಒಂದು ವಿಶೇಷವಾದಂಥ ಯುಗಾದಿ ಕಳೆದ 10 ವರ್ಷಗಳ ಶ್ರಮ ಹೋರಾಟ ಹಲವಾರು ರಾಜಕೀಯ ಏಳು ಬೀಳುಗಳ ನಡುವೆ ನಾನು ಕೂಡ ಯುಗಾದಿ ನಮ್ಮ ಹಿರಿಯರು ಬೇವು ಬೆಲ್ಲ ಕೊಟ್ಟಾಗೆ ಹಲವಾರು ಸೋಲು ಗೆಲುಗಳ ಮದುವೆ ಈ ತಾಲೂಕಿಗೆ ನೀರಾವರಿ ಆಗಲಿಕ್ಕೆ ಅವಿರತವಾದಂಥ ಹೋರಾಟ ಮಾಡಿ ಇವತ್ತು ಈ ತಾಲೂಕಿನ ಕೆರೆಗಳಿಗೆ ಕಾವೇರಿನ ತಂದು ತುಂಬಿಕೊಳ್ತಾ ಇದ್ದೀನಿ ನನ್ನ ಸಾರ್ವಜನಿಕ ಬದುಕಿನ ಗುರಿ ಈ ತಾಲೂಕಿನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಗ್ರಾಮೀಣ ಪ್ರದೇಶದ ಜನಗಳು ನೆಮ್ಮದಿ ಆಗಿರಬೇಕು ಪಟ್ಟಣದ ಜನ ಸಂತೋಷವಾಗಿರಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದ ಜನ ಕಷ್ಟಪಟ್ಟು ದುಡಿದು ಅವರು ಉತ್ಪತ್ತಿ ಮಾಡಿದ್ರೆ ಅದರಿಂದ ಪಟ್ಟಣಗಳಿಗೆ ಅನುಕೂಲ ಆಗ್ತದೆ ಹೀಗೆ ಒಟ್ಟಿನಲ್ಲಿ ಇಡೀ ತಾಲೂಕಿನ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಏನನ್ನ ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದೆ ಅದು ಇವತ್ತು ಫಲ ಕೊಡ್ತಾ ಇದೆ ಹಾಗಾಗಿ ಈ ಯುಗಾದಿ ತಾಲೂಕಿಗೆ ಒಂದು ವಿಶೇಷವಾದಂಥ ಹಬ್ಬ ಬಹುಶಃ ಈ ತಾಲೂಕಿನ ಜನ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿ ಮುಂದಿನ ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಇದ್ದಾರೆ ಈ ತಾಲೂಕು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕಾಗಿ ರೂಪುಗೊಳ್ತದೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನಂದು ಇದಕ್ಕೆಲ್ಲ ಈ ತಾಲೂಕಿನ ಜನಗಳ ಆಶೀರ್ವಾದ ನೀವು ಮಾಡಿದಂಥ ನನ್ನ ಎಲ್ಲ ಹೋರಾಟಗಳಿಗೆ ನೀವು ಕೊಟ್ಟಂಥ ಬೆಂಬಲ ಒಟ್ಟಾರೆ ನನ್ನ ಅರ್ಥ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥ ಎಲ್ಲ ತಾಲೂಕಿನ ಸಮಸ್ತ ಜನ ಈ ಹಬ್ಬದಲ್ಲಿ ಬೇವೆಲ್ಲ ನನಗಿರಲಿ ಆ ಬೆಲ್ಲದ ಸಿಹಿ ನಿಮಗಿರಲಿ ಅಂತ ಹೇಳ್ತಾ ತಮ್ಮ ಸಂತೋಷನ ನನ್ನ
ಸಾರ್ವಜನಿಕ ಬದುಕಿನಲ್ಲಿ ನಾನು ಬಹಳಷ್ಟು ಅಂದುಕೊಂಡಿರ್ತಕ್ಕಂಥದ್ದು ನೀವು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಾಗೆ ಈ ತಾಲೂಕು ಮುಂದಿನ ದಿನಗಳಲ್ಲಿ ಚಂದದ ಪಟ್ಟಣವಾಗಿ ಬೆಳೆಯಲಿ ಬೆಳಗಲಿ ಅಂತ ಹೇಳ್ತಾ ಆಶಿಸ್ತಾ ಇಡೀ ರಾಜ್ಯ ಇವತ್ತು ಚನ್ನಪಟ್ಟಣ ತಾಲೂಕಿನ ನೀರಾವರಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಾಸಕರು ಸಂಸದರು ಬಹಳಷ್ಟು ಜನ ಹಿರಿಯರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ನೀರಾವರಿಯ ಕೂಗು ಅದರಲ್ಲೂ ಬಯಲುಸೀಮೆ ಮಕ್ಕಳ ರೈತ ಮಕ್ಕಳ ಕೂಗು ಇವತ್ತು ವಿಧಾನಸೌಧದ ಮುಂದೆ ಬೃಹದಾಕಾರ ಸಮಸ್ಯೆಯಾಗಿ ಬೆಳೆದು ನಿಂತಿದೆ ನನಗೆ ಗೊತ್ತಿದೆ ನಾನು ಇದನ್ನು 10 ವರ್ಷಗಳ ಹಿಂದೆನೇ ಕೂಡ ಆಲೋಚನೆ ಮಾಡಿ ಬಹಳ ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಏನಾದರೂ ಮಾಡಿ ತಾಲೂಕಿಗೆ ನೀರು ತರಬೇಕು ಅಂತೇಳಿ ಅದರೆರಡು ಕಾನೂನು ಹೋರಾಟಗಳ ಜೊತೆಗೆ ನಮ್ಮ ರಾಜಕೀಯ ಏಳುಬೀಳುಗಳು ನಡುವೆ ಬಹಳಷ್ಟು ಕೆಲಸ ಮಾಡೋ ಪ್ರಯತ್ನ ಇವತ್ತು ಕೆರೆ ತುಂಬಿಸ್ತಾ ಇದ್ದೀವಿ ಇದು ಕೆಲವರಿಗೆ ವಿಸ್ಮಯ ಕಾಣ್ಬೋದು ಆದರೆ ಇದರ ಹಿಂದೆ ನಿಮ್ಮೆಲ್ಲರ ಬೆಂಬಲ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಪ್ರೋತ್ಸಾಹ ಇದೆ ಅಂತ ಹೇಳ್ತಾ ಈ ಯುಗದಿಂದ ಹೊಸ ಮನವಂತರಕ್ಕೆ ನಾವು ಹೆಜ್ಜೆ ಇಡೋಣ ಹೊಸ ದಿಕ್ಕಿನತ್ತ ತಾಲೂಕಿನ ಜನತೆ ಮುಂದುವರಿಬೇಕು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ನಮಗೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ